Budgetary control has always been an important aspect in financial statement analysis. Let us learn this chapter in detail. In this chapter, we are going to study about what is the meaning of a budget, what is budgeting and budgetary control. We will also learn about the types of budget. Next, we will see what are the advantages and limitations of budgetary control. Then, there are different types of budgets. However, we will be solving problems on sales budget and flexible budget for examination purposes. In the current presentation, I will limit myself to the explanations on meaning of budget, budgeting, and budgetary control. The other aspects, that is type of budget, limitations of budgetary control, and problems in sales and flexible budget will be discussed in the further e-contents developed. We now know what is a budget. It is a quantitative statement expressed in monetary terms and it is prepared for a specified future period. Now we will learn what is the meaning of budgeting. So budgeting refers to the procedure followed to prepare a budget. So budget andre eno anta kalkondidivi ee eno budget na madodakke process irutte aa process anna naavu actually budgeting anta karithivi. So it is a technique for formulating budgets. So budget anna tayar madodu andre adu ondu sanna kelasa alla adakke halavaru tarada kelasagala links nadiyutte. ಬೇರೆ ಬೇರೆ ತರಹದ ಕೆಲಸಗಳನ್ನು ಮಾಡಿ ಫೈನಲಿ ಒಂದು ನಾವು ಬಜೆಟನ್ನು ಡ್ರಾಫ್ಟ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಹಿಂದಿನ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಎಲ್ಲದನ್ನು ಸೇರಿಸಿ ನಾವು ಆ ಟೆಕ್ನಿಕನ್ನು ನಾವು ಬಜೆಟಿಂಗ್ ಅಂತ ಕರಿತೀವಿ. ಸೊ ಅದರಲ್ಲಿ ಏನೇನು ಕೆಲಸಗಳು ಬರುತ್ತೆ, ಸೊ ಇಟ್ ಇನ್ವಾಲ್ವ್ಸ್ ಅನಾಲಿಸಿಸ್ ಆಫ್ ವೇರಿಯಸ್ ಆಕ್ಟಿವಿಟೀಸ್ ಆಫ್ ದಿ ಆರ್ಗನೈಸೇಷನ್. ಸೊ ನಾವೇನು ಗಮನಿಸಬೇಕು ಅಂತ ಹೇಳಿದರೆ, ಒಂದು ಕಂಪನಿಯ ಒಂದು ಬಜೆಟ್ ಬೇರೆ ಬೇರೆ ಬಜೆಟ್ಗೆ ಲಿಂಕ್ ಆಗಿರುತ್ತೆ. ಸೊ ಕಂಪನಿ ಏನು ಮಾಡಬೇಕು, ಅನಾಲಿಸಿಸ್ ಮಾಡಬೇಕು ಎಲ್ಲ ಆಕ್ಟಿವಿಟೀಸ್ಗಳನ್ನು, ಒಂದರ ಮೇಲೆ ಇರುವಂತಹ ಇನ್ನೊಂದರ ಇಂಟರ್ಡಿಪೆಂಡೆನ್ಸನ್ನು ಅರ್ಥ ಮಾಡ್ಕೊಳ್ಬೇಕು, ಕೊನೆಗೆ ಅದನ್ನು ಕ್ವಾಂಟಿಟೇಟಿವ್ ಟರ್ಮ್ಸ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಬಜೆಟ್ ರೂಪದಲ್ಲಿ. ಸೊ ಈ ಇಷ್ಟನ್ನು ಮಾಡೋದು, ಅನಾಲಿಸಿಸ್, ಐಡೆಂಟಿಫೈಯಿಂಗ್ ದ ಇಂಟರ್ಡಿಪೆಂಡೆನ್ಸ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್ ಇಂಟು ಕ್ವಾಂಟಿಟೇಟಿವ್ ಟರ್ಮ್ಸ್ ಆ್ಯಂಡ್ ಪುಟ್ಟಿಂಗ್ ಇಂಟು ದ ಫಾರ್ಮ್ ಆಫ್ ಬಜೆಟ್ಸ್, ಇದಿಷ್ಟನ್ನು ಸೇರಿ ನಾವು ಬಜೆಟಿಂಗ್ ಅಂತ ಕರಿತೀವಿ. ಸೊ ಇಟ್ ಇನ್ವಾಲ್ವ್ಸ್ ಅನಾಲಿಸಿಸ್ of various activities of the organization and their interdependence and translating them into quantitative terms in the form of budgets. Now, ee budgeting andre yenu annodakke ondu sanna example annu nodona. Ili nanu naalku activities of the organization anna identify madidivi. First one is sales. So ondu company ondu vastuna tayar madutte antadre adara ultimate objective is to sell the product. So let us imagine ಒಂದು ಕಂಪನಿಯ ಸೇಲ್ಸನ್ನು ನಾವು ನೋಡಿದಾಗ, ಲೆಟ್ ಅಸ್ ಇಮ್ಯಾಜಿನ್ ದಟ್ ವಿ ಹ್ಯಾವ್ ದ ಕಂಪನಿ ಹ್ಯಾಸ್ ಅ ಡಿಮಾಂಡ್ ಫಾರ್ 5,000 ಯೂನಿಟ್ಸ್ ಪರ್ ಮಂತ್. ಸೊ 500 ಯೂನಿಟ್ಗಳಷ್ಟು ಮಾರಾಟ ಮಾಡುವಷ್ಟು ಡಿಮಾಂಡ್ ನಮಗೆ ಇದೆ. ಸೊ 500 ಯೂನಿಟ್ ನಾವು ಮಾರಾಟ ಮಾಡಬಹುದು ಅಂತಾದರೆ ಇದು ನಮ್ಮ ಸೇಲ್ಸ್ ಬಜೆಟ್. ಸೊ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ಸ್, ಆ ಪ್ರೊಡಕ್ಷನ್ ಶುಡ್ ಬಿ ಅರೌಂಡ್ 5,000 ಯೂನಿಟ್ಸ್, ರೆಡಿ ಟು ಸೇಲ್ ಗೂಡ್ಸ್ ಶುಡ್ ಬಿ 5,000 ಯೂನಿಟ್ಸ್. ಸೊ 5,000 ಯೂನಿಟ್ಸ್ ನಮ್ಮ ಸೇಲ್ಸ್ ಬಜೆಟ್ ಆದರೆ ಆಬ್ವಿಯಸ್ಲಿ ನಮ್ಮ ಪ್ರೊಡಕ್ಷನ್ ಬಜೆಟ್ ಎಷ್ಟಿರಬೇಕು, 5,000 ಯೂನಿಟ್ಸನ್ನೇ ಇರಬೇಕು. ಸೊ 5,000 ಯೂನಿಟ್ಸ್ ಅಷ್ಟು ಪ್ರೊಡಕ್ಟನ್ನು ಪ್ರೊಡ್ಯೂಸ್ ಮಾಡುವಷ್ಟು ಪ್ರೊಡಕ್ಷನನ್ನು ನಾವು ಖಂಡಿತ ಮಾಡಬೇಕು. ಅಫ್ಕೋರ್ಸ್ ಕನ್ಸಿಡರಿಂಗ್ ದ ಓಪನಿಂಗ್ ಸ್ಟಾಕ್ ಆಸ್ ವೆಲ್ ಆಸ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಹಿಂದಿನ ತಿಂಗಳದ ಕ್ಲೋಸಿಂಗ್ ಸ್ಟಾಕ್, ಈ ತಿಂಗಳದ ಓಪನಿಂಗ್ ಸ್ಟಾಕನ್ನು ಕನ್ಸಿಡರ್ ಮಾಡಿ 5,000ಕ್ಕೆ ಇನ್ನೆಷ್ಟು ಯೂನಿಟ್ಸನ್ನು ನಾವು ತಯಾರು ಮಾಡಬೇಕು ಅಂತ ನಾವು ನೋಡ್ಕೊಳ್ಬೇಕು. ಸೊ 5,000 ಯೂನಿಟ್ ಸೆಲ್ ಮಾಡಬೇಕು, 5,000 ಯೂನಿಟನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು. ಹಾಗಾದರೆ ಈ 5,000 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಈ ಪ್ರೊಡಕ್ಷನ್ ಬಜೆಟ್ ಮೇಲೆ ನಮ್ಮ ಪರ್ಚೇಸ್ ಬಜೆಟ್ ಡಿಪೆಂಡ್ ಆಗುತ್ತೆ. ಸೊ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಗೇನ್ ಕುಡ್ ಬಿ ವಿ ಶುಡ್ ಪರ್ಚೇಸ್ ರಾ ಮೆಟೀರಿಯಲ್ ಈಕ್ವಲ್ ಟು ಪ್ರೊಡಕ್ಷನ್ ಆಫ್ 5,000 ಯೂನಿಟ್ಸ್ ಪರ್ ಮಂತ್. ಸೊ 500 ಯೂನಿಟ್ ನಾವು ಪ್ರೊಡ್ಯೂಸ್ 5,000 ಯೂನಿಟ್ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಆದರೆ ಮಾರಾಟ ಮಾಡೋದಕ್ಕೆ ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ರಾ ಮೆಟೀರಿಯಲ್ ಎಷ್ಟು ಬೇಕಾಗತ್ತೆ, 5,000 ಯೂನಿಟ್ ಅಷ್ಟೇ ಬೇಕಾಗತ್ತೆ.
ಸೊ ಈ ಎಲ್ಲ ಆಕ್ಟಿವಿಟೀಸನ್ನು ಮಾಡೋದಕ್ಕೆ, ಸೇಲ್ಸ್ ಮಾಡೋದಕ್ಕೆ, ಪ್ರೊಡಕ್ಷನ್ ಮಾಡೋದಕ್ಕೆ, ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡೋದಕ್ಕೆ, ಎಲ್ಲದಕ್ಕೆ ಬಹುಮುಖ್ಯವಾಗಿ ನಮಗೆ ಬೇಕಾಗೋದು ಕ್ಯಾಶ್. ಓಕೆ, ಸೊ ಕ್ಯಾಶ್ ನಮಗೆ ಇವಾಗ ಎಷ್ಟು ಬೇಕು, ಇಟ್ ವಿಲ್ ಅಗೇನ್ ಬಿ ಈಕ್ವಲ್ ಟು ಫುಲ್ಫಿಲ್ಲಿಂಗ್ ಆಲ್ ದೀಸ್ ಆಕ್ಟಿವಿಟೀಸ್ ಈಕ್ವಲ್ ಟು 5,000 ಯೂನಿಟ್ಸ್ ಪರ್ ಮಂತ್. ಸೊ ಬರೀ ರಾ ಮೆಟೀರಿಯಲ್ ಒಂದೇ ಪರ್ಚೇಸ್ ಮಾಡಲಿಕ್ಕಲ್ಲ, ರಾ ಮೆಟೀರಿಯಲ್ ಪರ್ಚೇಸ್ ಮಾಡಲಿಕ್ಕೆ, ಪ್ರೊಡಕ್ಷನ್ ಮಾಡಲಿಕ್ಕೆ, ಮತ್ತೆ 5,000 ಯೂನಿಟನ್ನು ಸೇಲ್ಸ್ ಮಾಡೋದಕ್ಕೆ, ಈ ಮೂರು ಆಕ್ಟಿವಿಟಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಕ್ಯಾಶನ್ನು ನಾವು ಬಜೆಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ದಿಸ್ ಇಸ್ ದ ಟೆಕ್ನಿಕ್ ಆಫ್ ಬಜೆಟಿಂಗ್. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಾಲ್ಕು ಆಕ್ಟಿವಿಟಿ ಅಂತ ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದೀನಿ, ಸೇಲ್ಸ್, ಪ್ರೊಡಕ್ಷನ್, ಪರ್ಚೇಸ್ ಆ್ಯಂಡ್ ಕ್ಯಾಶ್. ಸೊ ಸೇಲ್ಸಲ್ಲಿ 5,000 ಯೂನಿಟ್, ದಿಸ್ ವಿಲ್ ಇನ್ ಟರ್ನ್ ಇನ್ಫ್ಲೂಯೆನ್ಸ್ ಪ್ರೊಡಕ್ಷನ್. ಸೊ ಪ್ರೊಡಕ್ಷನ್ ಎಷ್ಟಾಗಬೇಕು, 5,000 ಯೂನಿಟ್ಸ್ ಕನ್ಸಿಡರಿಂಗ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಸೊ ಪ್ರೊಡಕ್ಷನ್ 5,000 ಯೂನಿಟ್ಸ್ ಆಗಬೇಕು ಅಂದರೆ ರಾ ಮೆಟೀರಿಯಲ್ಸ್ ಎಷ್ಟು ಪರ್ಚೇಸ್ ಮಾಡಬೇಕು, ಮತ್ತೆ ಈಕ್ವಲ್ ಟು 5,000 ಯೂನಿಟ್ಸ್ ಅಗೇನ್ ಕನ್ಸಿಡರಿಂಗ್ ದ ಓಪನಿಂಗ್ ಸ್ಟಾಕ್ ಆಸ್ ವೆಲ್ ಆಸ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಸೇಲ್ಸ್, ಪ್ರೊಡಕ್ಷನ್, ಪರ್ಚೇಸ್ ಆಗಬೇಕು ಅಂತ ಆದರೆ ಮುಖ್ಯವಾಗಿ ನಮಗೆ ಏನು ಬೇಕಾಗತ್ತೆ, ಕ್ಯಾಶ್. ಸೊ ಈ ಎಲ್ಲ ಆಕ್ಟಿವಿಟೀಸ್ನ ಪೂರೈಸುವಷ್ಟು ಕ್ಯಾಶ್ ನಮ್ಮಲ್ಲಿ ಇರಬೇಕು. ಸೊ ದಿಸ್ ಟೆಕ್ನಿಕ್ ಈಸ್ ಕಾಲ್ಡ್ ಆಸ್ ಬಜೆಟಿಂಗ್. ಎಸ್, ನೌ ವಿ ವಿಲ್ ಸೀ ದ ನೆಕ್ಸ್ಟ್ ಟರ್ಮ್, ವಾಟ್ ಇಸ್ ಬಜೆಟರಿ ಕಂಟ್ರೋಲ್. ಸೊ ಬಜೆಟರಿ ಕಂಟ್ರೋಲ್ ಅಂತ ಹೇಳಿದರೆ ಇಟ್ ಈಸ್ ಅ ಮೋರ್ ಬ್ರಾಡರ್ ಟರ್ಮ್. ಸೊ ಇಟ್ ಇನ್ಕ್ಲೂಡ್ಸ್ ಬಜೆಟ್ಸ್, ಇಟ್ಸ್ ಪ್ರಿಪ್ರೇಷನ್, ಇಂಪ್ಲಿಮೆಂಟೇಷನ್ ಆ್ಯಂಡ್ ಕಂಪೇರಿಂಗ್ ದ ಆ್ಯಕ್ಚುಯಲ್ ರಿಸಲ್ಟ್ಸ್ ವಿತ್ ದ ಬಜೆಟ್ ಟಾರ್ಗೆಟ್ಸ್. ಸೊ ಬಜೆಟ್ ಅಂದರೆ ಒಂದು ಕ್ವಾಂಟಿಟೇಟಿವ್ ಸ್ಟೇಟ್ಮೆಂಟ್. ಬಜೆಟಿಂಗ್ ಅಂತ ಹೇಳಿದರೆ ಅದನ್ನು ರೆಡಿ ಮಾಡುವಂತಹ ಒಂದು ಟೆಕ್ನಿಕ್. ಬಜೆಟರಿ ಕಂಟ್ರೋಲ್ ಅಂತ ಹೇಳಿದರೆ ಆ್ಯಕ್ಚುಲಿ ಕಂಪನಿ ಏನು ಬಜೆಟನ್ನು ಮಾಡುತ್ತೆ ಅದನ್ನ ಆ್ಯಕ್ಚುಲಿ ಮಾಡ್ತಾ ಇದೆಯಾ ಇಲ್ವಾ, ಅದರಿಂದ ನಮಗೆ ರಿಸಲ್ಟ್ಸ್ ಬರ್ತಾ ಇದೆಯಾ ಇಲ್ವಾ ಅಂತ ಎನ್ಶೋರ್ ಮಾಡೋದು ಈಸ್ ಕಾಲ್ಡ್ ಆಸ್ ಬಜೆಟರಿ ಕಂಟ್ರೋಲ್. ಸೊ ತುಂಬ ಕಂಪನೀಸ್ ಏನು ಮಾಡುತ್ತೆ ಅಂತ ಹೇಳಿದರೆ ಆ್ಯಸ್ ಅ ರಿಕ್ವೈರ್ಮೆಂಟ್ ಬಜೆಟನ್ನು ತಯಾರು ಮಾಡ್ತಾರೆ. ಆದರೆ ಬಜೆಟನ್ನು ತಯಾರು ಮಾಡಿ ಆದ ನಂತರ ಅದರ ಇಂಪ್ಲಿಮೆಂಟೇಷನ್ ಜೊತೆಗೆ ಆ್ಯಕ್ಚುಲಿ ನಮಗೆ ನಮ್ಮ ಬಜೆಟ್ ಪ್ರಕಾರನೇ ರಿಸಲ್ಟ್ ಬಂದಿದೆಯಾ ಇಲ್ವಾ ಅಥವಾ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ವೆರಿಫೈ ಮಾಡೋದಿಲ್ಲ. ಆದರೆ ಬಜೆಟರಿ ಕಂಟ್ರೋಲ್ ಏನು ಹೇಳುತ್ತೆ ಅಂತ ಹೇಳಿದರೆ, ಫಾರ್ ದ ಸಕ್ಸಸ್ ಆಫ್ ದ ಆರ್ಗನೈಸೇಷನ್ ಇಟ್ ಈಸ್ ನಾಟ್ ಓನ್ಲಿ ಇನ್ನಫ್ ಇಫ್ ಯು ಪ್ರಿಪೇರ್ ಅ ಬಜೆಟ್. ಒಂದು ಬಜೆಟನ್ನು ತಯಾರು ಮಾಡೋದಷ್ಟೇ ಅಲ್ಲದೆ ಆ ಬಜೆಟ್ನ ಇಂಪ್ಲಿಮೆಂಟ್ ಮಾಡಿ ಆದ ನಂತರ ನಮ್ಮ ಆ್ಯಕ್ಚುಯಲ್ ರಿಸಲ್ಟ್ಸನ್ನು ಅದರ ಜೊತೆಗೆ ನಾವು ಕಂಪೇರ್ ಮಾಡಬೇಕು. ಆವಾಗ ನಮಗೆ ಏನಾದರೂ ಡಿವಿಯೇಷನ್ಸ್ ಕಂಡು ಹಿಡಿದ್ರೆ ನಾವು ಅದನ್ನು ಪಾಸಿಟಿವ್ ಅಥವಾ ನೆಗೆಟಿವ್ ಡಿವಿಯೇಷನ್ಸ್ ಅಂತ ಕರಿತೀವಿ. ಸೊ ಈ ಇಷ್ಟು ಪ್ರೊಸೆಸನ್ನು ಕಂಪ್ಲೀಟ್ ಮಾಡೋದಕ್ಕೆ ನಾವು ಬಜೆಟರಿ ಕಂಟ್ರೋಲ್ ಅಂತ ಕರಿತೀವಿ. ಸೊ ದ ಡೆಫಿನೇಷನ್ ಸೇಸ್ CIMA ಡಿಫೈನ್ಸ್ ಬಜೆಟರಿ ಕಂಟ್ರೋಲ್ ಆಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಪಾಲಿಸಿ ಆ್ಯಂಡ್ ದ ಕಂಟಿನ್ಯೂಸ್ ಕಂಪ್ಯಾರಿಸನ್ ಆಫ್ ದಿ ಆ್ಯಕ್ಚುಯಲ್ ವಿತ್ ದ ಬಜೆಟೆಡ್ ರಿಸಲ್ಟ್ಸ್ ಐದರ್ ಟು ಸೆಕ್ಯೂರ್ ಬೈ ಇಂಡಿವಿಜುವಲ್ ಆ್ಯಕ್ಷನ್ ದ ಆಬ್ಜೆಕ್ಟಿವ್ ಆಫ್ ದ್ಯಾಟ್ ಪಾಲಿಸಿ ಆರ್ ಪ್ರೊವೈಡ್ ಅ ಬೇಸಿಸ್ ಫಾರ್ ಇಟ್ಸ್ ರಿಯಲಿಯನ್. ಸೊ ಏನು ಹೇಳುತ್ತೆ ಅಂತ ಹೇಳಿದರೆ ಬಜೆಟರಿ ಕಂಟ್ರೋಲಲ್ಲಿ ನಾವೇನು ಮಾಡ್ತೀವಿ, ಇಟ್ ಇಸ್ ಅ ಕಂಟಿನ್ಯೂಸ್ ಕಂಪ್ಯಾರಿಸನ್ ಆಫ್ ಆ್ಯಕ್ಚುಯಲ್ ವಿತ್ ದ ಬಜೆಟೆಡ್ ರಿಸಲ್ಟ್ಸ್. ಸೊ ಈ ಬಜೆಟರಿ ಕಂಟ್ರೋಲ್ ಪ್ರೊಸೆಸ್ಸಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಬಜೆಟಲ್ಲಿ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡ್ತೀವಿ, ಬಜೆಟನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಆ್ಯಕ್ಚುಯಲ್ ಸಿಚುವೇಶನನ್ನು ಕಂಪೇರ್ ಮಾಡ್ತೀವಿ, ಆ್ಯಕ್ಚುಯಲ್ ಸಿಚುವೇಶನ್ ಬಜೆಟೆಡ್ಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ವೆರಿಫೈ ಮಾಡ್ತೀವಿ. ಎರಡು ಈಕ್ವಲ್ ಇದ್ರೆ, ಬಜೆಟ್ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ಅಂತ ಆದರೆ ನೋ ಡಿವಿಯೇಷನ್ ಅಂತ ಹೇಳ್ತೀವಿ. ಹಾವೆವರ್ ಬಜೆಟ್ಗಿಂತ ಆ್ಯಕ್ಚುಯಲ್ ಜಾಸ್ತಿ ಆಗಿದ್ದರೆ ಅಥವಾ ಕಡಿಮೆ ಆಗಿದ್ದರೆ ನಾವು ಅದನ್ನು ಡಿವಿಯೇಷನ್ ಅಂತ ಕರಿತೀವಿ. ಈ ಡಿವಿಯೇಷನ್ ಕುಡ್ ಬಿ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಡಿವಿಯೇಷನ್. ಸೊ ಈ ಎಂಟೈರ್ ಸಿಸ್ಟಮನ್ನು ಎನ್ಶೋರ್ ಮಾಡೋದು ಈಸ್ ಕಾಲ್ಡ್ ಆಸ್ ಆ್ಯಕ್ಚುಲಿ ಬಜೆಟರಿ ಕಂಟ್ರೋಲ್. ವಿ ವಿಲ್ ಚೆಕ್ ವಾಟ್ ಆರ್ ದ ಸ್ಟೆಪ್ಸ್ ಇನ್ ದ ಬಜೆಟರಿ ಕಂಟ್ರೋಲ್ ಪ್ರೋಸೆಸ್. ಸೊ ದ ಸ್ಟೆಪ್ಸ್ ಇನ್ ವಾಟ್ ಇನ್ ಬಜೆಟರಿ ಕಂಟ್ರೋಲ್ ಆರ್ ದ ಫಸ್ಟ್ ಸ್ಟೆಪ್ ಇಸ್ ಪ್ರಿಪ್ರೇಷನ್ ಆಫ್ ಬಜೆಟ್ಸ್. ಸೊ ಇದು ನಮಗೆ ಗೊತ್ತಿದೆ, ಯಾವ ಆಕ್ಟಿವಿಟಿ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ, ಸೇಲ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಕ್ಯಾಶ್ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು, ಯಾವುದಕ್ಕೆ ಆದಲೂ ಮೊದಲು ಏನು ಮಾಡ್ತೀವಿ, ಈ ಒಂದು ಬಜೆಟನ್ನು ತಯಾರು ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ ಬಜೆಟರಿ ಕಂಟ್ರೋಲಲ್ಲಿ ಆ್ಯಕ್ಚುಯಲ್ ಆಕ್ಟಿವಿಟಿನ ಮೆಷರ್ ಮಾಡ್ತೀವಿ. ಮೆಷರ್, ದಿಸ್ ಇಸ್ ಅ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ಪಲ್ಲಿ ವಿ ವಿಲ್ ಕಂಪೇರ್ ದ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ದ ಬಜೆಟೆಡ್ ಪರ್ಫಾರ್ಮೆನ್ಸ್. ಸೊ ಬಜೆಟ್ ಇಷ್ಟಿತ್ತು, ಇವಾಗ ಆ್ಯಕ್ಚುಯಲ್ ಎಷ್ಟಿದೆ ಅನ್ನೋದನ್ನು ನಾವು ಅದಕ್ಕೆ ಕಂಪೇರ್ ಮಾಡ್ತೀವಿ. ವಿ ವಿಲ್ ಟ್ರೈ ಟು ಐಡೆಂಟಿಫೈ ದ ಡಿವಿಯೇಷನ್ಸ್. ಸೊ ವಿಲ್ ಚೆಕ್ ವೆದರ್ ದೇರ್ ಆರ್ ಎನಿ ಡಿವಿಯೇಷನ್ಸ್. ನಾನು ಆಗಲೇ ಹೇಳ್ತಾಗೆ ಬಜೆಟ್ ಮತ್ತು ಆ್ಯಕ್ಚುಯಲ್ ಎರಡೂ ಒಂದೇ ಇದ್ದರೆ ವಿ ಸೇ ದಟ್ ದರ್ ಇಸ್ ನೋ ಡಿವಿಯೇಷನ್, ಯಾವುದೇ ಥರದ ಡಿವಿಯೇಷನ್ ಇಲ್ಲ.
ಬಜೆಟ್ ಗಿಂತ ಆಕ್ಚುಯಲ್ ಜಾಸ್ತಿ ಆಗಿದ್ದಿರಬಹುದು ಇಲ್ಲ ಕಡಿಮೆ ಆಗಿದ್ದಿರಬಹುದು, ಅದಕ್ಕೆ ನಾವೇನಂತ ಕರಿತೀವಿ, ಡಿವಿಯೇಷನ್ಸ್ ಅಂತ ಕರಿತೀವಿ. ಸೊ ಡಿವಿಯೇಷನ್ಸ್ ಇದ್ರೆ ಟೇಕಿಂಗ್ ಕರೆಕ್ಟಿವ್ ಆಕ್ಷನ್ಸ್ ಇಫ್ ನೆಸೆಸರಿ. ಸೊ ಎಲ್ಲವಾಗ್ಲೂ ಡಿವಿಯೇಷನ್ಸ್ ಇದ್ರೆ ನೆಸೆಸರಿ ಆಕ್ಷನ್ಸ್ ತಗೊಳ್ಬೇಕು ಅಂತ ಇಲ್ಲ. ಕೆಲವೊಂದ್ಸಲ ಈ ಡಿವಿಯೇಷನ್ಸ್ ಪಾಸಿಟಿವ್ ಡಿವಿಯೇಷನ್ ಆಗಿರ್ಬೋದು, ಇಲ್ಲ ನೆಗೆಟಿವ್ ಡಿವಿಯೇಷನ್ಸ್ ಆಗಿರ್ಬೋದು. ಡಿಪೆಂಡಿಂಗ್ ಅಪಾನ್ ವೆದರ್ ದ ಡಿವಿಯೇಷನ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್, ವಿ ವಿಲ್ ಟ್ರೈ ಟು ಟೇಕ್ ದ ಕರೆಕ್ಟಿವ್ ಆಕ್ಷನ್ಸ್. ಹಾಗಾದರೆ ಈ ಪಾಸಿಟಿವ್ ಡಿವಿಯೇಷನ್ ಅಂದ್ರೆ ಏನು, ನೆಗೆಟಿವ್ ಡಿವಿಯೇಷನ್ ಅಂದ್ರೆ ಏನು ಅಂತ ನೋಡೋಣ. ಹಿಯರ್ ಐ ಟೇಕ್ ದ ಫಸ್ಟ್ ಎಕ್ಸಾಂಪಲ್. ಇಲ್ಲಿ ನಾನು ಪ್ರೊಡಕ್ಷನ್ ಎಕ್ಸಾಂಪಲ್ ಅನ್ನು ತಗೊಂಡಿದ್ದೀನಿ. ಲೆಟ್ ಅಸ್ ಇಮ್ಯಾಜಿನ್ ದ ಪ್ರೊಡಕ್ಷನ್ ಬಜೆಟ್ ಫಾರ್ ದ ಮಂತ್ ಆಫ್ ಮೇ 2020 ಇಸ್ 6,000 ಯೂನಿಟ್ಸ್. ಸೊ ನಾವೊಂದು ಬಜೆಟ್ ಮಾಡ್ಕೊಂಡಿದ್ದೀನಿ, ಬಜೆಟ್ ಪ್ರಕಾರ ಮೇ ತಿಂಗಳಿಗೆ ನಮ್ಮ ಪ್ರೊಡಕ್ಷನ್ ಎಷ್ಟಾಗಬೇಕು, 6,000 ಯೂನಿಟ್ಸ್ ಆಗಬೇಕು. ಬಜೆಟರಿ ಕಂಟ್ರೋಲ್ ಸ್ಟೆಪ್ ಪ್ರಕಾರ ಬಜೆಟ್ ಮಾಡ್ಕೊಂಡಿದ್ದೀವಿ ನಾವು, ಫಸ್ಟ್ ಸ್ಟೆಪ್ ಆಗಿದೆ, ದಟ್ ಇಸ್ ಬಜೆಟ್ ಇಸ್ 6,000 ಯೂನಿಟ್ಸ್. ಆವಾಗ ನಾವೇನು ಮಾಡ್ತೀವಿ ಸೆಕೆಂಡ್ ಸ್ಟೆಪ್ಪಲ್ಲಿ, ವಿ ವಿಲ್ ಮೆಷರ್ ದಿ ಆ್ಯಕ್ಚುಯಲ್ ಪ್ರೊಡಕ್ಷನ್. ನಾವು ಆ್ಯಕ್ಚುಯಲ್ ಪ್ರೊಡಕ್ಷನ್ ಎಷ್ಟಾಗಿದೆ ಅಂತ ನೋಡಿದಾಗ, ಇಫ್ ಯು ಸಿ ದಟ್ ದ ಆ್ಯಕ್ಚುಯಲ್ ಪ್ರೊಡಕ್ಷನ್ ಈಸ್ 6,500 ಯೂನಿಟ್ಸ್. ಸೊ ಬಜೆಟ್ 6,000 ಇತ್ತು, ಪ್ರೊಡಕ್ಷನ್ ಎಷ್ಟಾಗಿದೆ, 6,500 ಯೂನಿಟ್ಸ್ ಆಗಿದೆ. ಥರ್ಡ್ ಸ್ಟೆಪ್ ಪ್ರಕಾರ ನಾವು ಆ್ಯಕ್ಚುಯಲ್ನ ಬಜೆಟ್ ಜೊತೆಗೆ ಕಂಪೇರ್ ಮಾಡ್ತೀವಿ. ಆ್ಯಕ್ಚುಯಲ್ನ ಬಜೆಟ್ ಜೊತೆಗೆ ಕಂಪೇರ್ ಮಾಡಿದಾಗ ನಮಗೆ ಏನು ಗೊತ್ತಾಗುತ್ತೆ, ದೆರ್ ಇಸ್ ಅ ಡಿವಿಯೇಷನ್. 6,000 = 6,000 ಆದರೆ ನೋ ಡಿವಿಯೇಷನ್. ಆದರೆ ಇಲ್ಲೇನಾಗಿದೆ, ಬಜೆಟ್ 6,000, ಆ್ಯಕ್ಚುಯಲ್ ಪ್ರೊಡಕ್ಷನ್ ಎಷ್ಟಾಗಿದೆ, 6,500. ಹಾಗಾಗಿ ದೆರ್ ಇಸ್ ಅ ಡಿವಿಯೇಷನ್ ಆಫ್ 500 ಯೂನಿಟ್ಸ್. 500 ಯೂನಿಟ್ ಜಾಸ್ತಿ ಪ್ರೊಡ್ಯೂಸ್ ಆಗಿದೆ. ಸೊ 500 ಯೂನಿಟ್ ಜಾಸ್ತಿ ಪ್ರೊಡ್ಯೂಸ್ ಆದರೆ ಇದನ್ನು ನಾವು ಪಾಸಿಟಿವ್ ವೇರಿಯನ್ಸ್ ಅಂತ ಕರಿತೀವಿ. ಆ್ಯಕ್ಟಿವಿಟೀಸ್ ನಮಗೆ ರೆವಿನ್ಯೂನ ತಂದುಕೊಡುತ್ತೆ, ನಮಗೆ ಲಾಭವನ್ನು ತಂದುಕೊಡುವಂಥ ಆ್ಯಕ್ಟಿವಿಟೀಸ್ ಆದರೆ ಅದು ಪ್ರೊಡಕ್ಷನ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಅಲ್ಲಿ ಯಾವಾಗ ಆ್ಯಕ್ಚುಯಲ್ ಬಜೆಟ್ಗಿಂತ ಜಾಸ್ತಿ ಇರುತ್ತೆ ಆದರೂ ಕೂಡ ನಾವು ಅದನ್ನು ಏನಂತ ಕರಿತೀವಿ, ಪಾಸಿಟಿವ್ ವೇರಿಯನ್ಸ್ ಅಂತ ಕರಿತೀವಿ. ನಾವು 6,000 ತಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, 6,500 ತಯಾರು ಮಾಡಿದ್ವಿ. ಸೊ ಇಟ್ ಇಸ್ ಅ ಪಾಸಿಟಿವ್ ವೇರಿಯನ್ಸ್ ಆಫ್ 500 ಯೂನಿಟ್ಸ್. ಅಗೇನ್ ಐ ರಿಪೀಟ್, ಪ್ರೊಡಕ್ಷನ್, ಸೇಲ್ಸ್ ಇದೆಲ್ಲವೂ ಕೂಡ ಜಾಸ್ತಿ ಆಗಿದೆ, ಪ್ರಾಫಿಟ್ ಇದು ಮೂರಲ್ಲೂ ಕೂಡ ಆ್ಯಕ್ಚುಯಲ್ ಬಜೆಟ್ಗಿಂತ ಆ್ಯಕ್ಚುಯಲ್ ಜಾಸ್ತಿ ಆಗಿದ್ರೆ ನಾವು ಅದನ್ನು ಪಾಸಿಟಿವ್ ವೇರಿಯನ್ಸ್ ಅಂತ ಕರಿತೀವಿ. ಸೊ ಟು ಸಮರೈಸ್, ಈ ಇಡೀ ಪ್ರೆಸೆಂಟೇಷನಲ್ಲಿ ವಿ ಹ್ಯಾವ್ ಲರ್ನ್ಡ್ 3 ಇಂಪಾರ್ಟೆಂಟ್ ಟಾಪಿಕ್ಸ್. ಒನ್ ಇಸ್ ವಾಟ್ ಇಸ್ ಅ ಬಜೆಟ್, ಸೆಕೆಂಡ್ ಒನ್ ವಾಟ್ ಇಸ್ ಬಜೆಟಿಂಗ್, ಥರ್ಡ್ ಒನ್ ವಾಟ್ ಇಸ್ ಬಜೆಟರಿ ಕಂಟ್ರೋಲ್. ಸೊ ಬಜೆಟ್ ಇಸ್ ಅ ಕ್ವಾಂಟಿಟೇಟಿವ್ ಸ್ಟೇಟ್ಮೆಂಟ್ ಆಫ್ ಪ್ಲಾನ್ ಆಫ್ ಆಕ್ಷನ್ ಫಾರ್ ದ ಫರ್ಮ್ ಫಾರ್ ಅ ಫ್ಯೂಚರ್ ಪೀರಿಯಡ್ ಆಫ್ ಟೈಮ್. ಬಜೆಟಿಂಗ್ ಇಟ್ ಇಸ್ ಅ ಟೆಕ್ನಿಕ್ ಆಫ್ ಪ್ರಿಪರೇಷನ್ ಆಫ್ ಬಜೆಟ್ಸ್. ಆ್ಯಂಡ್ ಫೈನಲಿ, ಬಜೆಟರಿ ಕಂಟ್ರೋಲ್ ಇಸ್ ಅ ಪ್ರೋಸೆಸ್ ಆಫ್ ಎನ್ಶೋರಿಂಗ್ ದ ಇಂಪ್ಲಿಮೆಂಟೇಷನ್ ಆಫ್ ಬಜೆಟ್ ಫಾರ್ ದ ಅಚೀವಿಂಗ್ ದ ಆಬ್ಜೆಕ್ಟಿವ್ಸ್ ಆಫ್ ದಿ ಆರ್ಗನೈಸೇಷನ್. ಬಜೆಟ್ ಅಂದರೆ ಒಂದು ಸ್ಟೇಟ್ಮೆಂಟ್, ಬಜೆಟಿಂಗ್ ಅಂದರೆ ಒಂದು ಟೆಕ್ನಿಕ್, ಬಜೆಟರಿ ಕಂಟ್ರೋಲ್ ಅಂತ ಹೇಳಿದರೆ ಇಟ್ ಇಸ್ ಅ ಪ್ರೋಸೆಸ್ ಟು ಎನ್ಶೋರ್ ದಟ್ ದ ಬಜೆಟ್ ಈಸ್ ಇಂಪ್ಲಿಮೆಂಟೆಡ್ ಟು ಅಚೀವ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಆರ್ಗನೈಸೇಷನ್. ಐ ಹೋಪ್ ದಟ್ ಟಾಪಿಕ್ ಇಸ್ ಕ್ಲಿಯರ್. ಅಲಾಂಗ್ ವಿತ್ ದಿಸ್ ಯು ವಿಲ್ ಆಲ್ಸೋ ರಿಮೆಂಬರ್ ದಟ್ ದೆರ್ ಇಸ್ ಸಮ್ ವಿ ಹ್ಯಾವ್ ಆಲ್ಸೋ ಸ್ಟಡೀಡ್ ಸಮ್ಥಿಂಗ್ ಕಾಲ್ಡ್ ಆಸ್ ಡಿವಿಯೇಷನ್. ಡಿವಿಯೇಷನ್ ಕುಡ್ ಬಿ ಐದರ್ ಪಾಸಿಟಿವ್ ಆರ್ ಇಟ್ ಕುಡ್ ಬಿ ನೆಗೆಟಿವ್. ಥ್ಯಾಂಕ್ ಯು ವೆರಿ ಮಚ್.